ಸಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗೆ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಇವರು, ದೇಶವನ್ನ ರಕ್ಷಣೆ ಮಾಡುವಂತಹ ಯೋಧರಂತೆ ಸದಾ ದೇಶಭಕ್ತ ವಿದ್ಯಾರ್ಥಿಗಳು ನೀವಾಗಿರಬೇಕು. ಅಂತಹ ದೇಶಭಕ್ತ ಪ್ರಜೆಗಳ ನಿರ್ಮಾಣ ಮಾಡಲು ಪೂರಕವಾದ ವಾತಾವರಣ ಇಲ್ಲಿ ನಡೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಜಯರಾಮ ಕಿದಿಲಾಯ, ಸಂಚಾಲಕರಾದ ಭಾಸ್ಕರ ಆಚಾರ್ಯ ಹಿಂದೂರು, ಕಾರ್ಯದರ್ಶಿಗಳಾದ ಕೃಷ್ಣ ಪ್ರಸಾದ್ ಕಿದಿಲಾಯ, ಸದಸ್ಯರಾದ ಹರೀಶ್ ಪುತ್ತೂರಾಯ, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜಯಮಾಲಾ ಬಿಎನ್, ಹಿಂದೂ ಧಾರ್ಮಿಕ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ, ಅಶೋಕ್ ಕುಮಾರ್ ಪುತ್ತಿಲ, ಲಕ್ಷ್ಮಣ ಕರಂದ್ಲಾಜೆ, ಶ್ರೀಕಾಂತ್ ಆಚಾರ್ಯ, ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳು, ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಹೇಗೆ ಕಾಶಿ ಇತ್ತು, ಹೇಗೆ ತಕ್ಷಶಿಲೆ ಇತ್ತು, ಹೇಗೆ ನಳಂದ ಇತ್ತು, ಹೇಗೆ ಬೇರೆ ಬೇರೆ